ಕೈಲಾಸದ ದಕ್ಷಿಣದ ಬದಿಯಲ್ಲಿ ಸಂಭವಿಸಿದ ಹಲವಾರು ಘಟನೆಗಳು ಅಥವಾ ಸನ್ನಿವೇಶಗಳಿವೆ. ಶಿವನಿಂದ ಎಲ್ಲ ಥರದ ಜನರು ಅತ್ಯುತ್ತಮವಾದ ವಿಷಯಗಳನ್ನು ಪಡ್ಕೊಂಡ್ರು. ಆ ಜನ ಅದಕ್ಕೆ ಅರ್ಹರಲ್ಲ ಅಂತ ಜಗತ್ತು ತೀರ್ಮಾನಿಸಬಹುದು, ಆದರೆ ಶಿವ ಆ ರೀತಿ ತೀರ್ಮಾನಗಳನ್ನು ಮಾಡಲಿಲ್ಲ. ಅವರು ಬಂದು ಕೇಳಿದಾಗ ಅವನು ಕೊಟ್ಟ. ನಿಮಗೆಲ್ಲ ಭಸ್ಮಾಸುರಾಗುತ್ತಾ? ಅವನೊಬ್ಬ ಯೋಗಿ. ಅವನು ಬಂದು ಶಿವನನ್ನು ಈ ವರ ಬೇಕು ಅಂತ ಕೇಳಿದ. ನಾನು ಯಾರ ತಲೆ ಮೇಲೆ ಕೈಟ್ರು ಅವರು ಸುಟ್ಟು ಭಸ್ಮ ಆಗಬೇಕು ಅಂತ. ಶಿವ ಸರಿ ತಥಾಸ್ತು ಅಂದ. ಆಮೇಲೆ ಅವನು ಶಿವನ ತಲೆ ಮೇಲೆ ಕೈಯಿಡೋಕೆ ಹೋದ. ಕೊಟ್ಟವರ ಕೆಲಸ ಮಾಡುತ್ತೋ ಇಲ್ವೋ ಅಂತ ಶಿವನ ಮೇಲೆ ಪ್ರಯೋಗ ಮಾಡೋಕ್ಕೆ ಶಿವ ಎದ್ದು ಓಡ್ದ. ಯಾವಾಗಲೂ ಮಾಡೋ ಥರ ವಿಷ್ಣು ಹತ್ರ ಸಲಹೆ ಕೇಳಿದ. ಏನು ಮಾಡೋದು? ವಿಷ್ಣು ತಡಿ ಅಂತ ಅಂದು ಮೋಹಿನಿಯ ರೂಪವನ್ನು ಧರಿಸ್ದ. ಆ ರೂಪದಲ್ಲಿ ಬಂದು ಭಸ್ಮಾಸುರನ ಮುಂದೆ ನೃತ್ಯ ಮಾಡಿದಾಗ ಭಸ್ಮಾಸುರ ಶಿವನನ್ನು ಮರೆತು ಮೋಹಿನಿಯ ಹಿಂದೆ ಹೋದ. ಮೋಹಿನಿ ಅಂದ್ಲು, ನಾನು ಕುಣಿದಂಗೆ ನೀನು ಕುಣಿದ್ರೆ ನಾನು ನಿನ್ನವಳಾಗ್ತೀನಿ. ಅವನು ಸರಿ ಅಂದ. ಅವಳು ಮಾಡಿದ್ದನ್ನೇ ಅವನು ಮಾಡ್ತಾ ಹೋದ. ಹೀಗೆ 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 ಮಾಡಿ ಕೊನೆಗೆ ಅವಳು ಹೀಗೆ ಮಾಡಿದ್ಲು. ಅವನು ಅದನ್ನೇ ಮಾಡಿ ಭಸ್ಮವಾಗಿ ಹೋದ. ಶಿವನನ್ನು ಜನರು ಯಾವಾಗಲೂ ಒಬ್ಬ ಶಕ್ತಿಶಾಲಿ ಅಂತ ಕಂಡರೂ ಅದೇ ಸಮಯದಲ್ಲಿ ಅವನು ಜಗತ್ತಿನ ರೀತಿಗಳಲ್ಲಿ ಅಷ್ಟು ಕುಶಲನಲ್ಲ. So one form of Shiva is known as Bholenath because ಹಾಗಾಗಿ ಶಿವನ ಒಂದು ರೂಪ ಬೋಲೆನಾಥ. ಯಾಕೆಂದರೆ ಅವನು ಮಗುವಿನ ಥರ. ಅವನು ಮೂರ್ಖ ಅಂತಲ್ಲ, ಆದರೆ ತನ್ನ ಬುದ್ಧಿವಂತಿಕೆಯನ್ನು ಅವನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬಳಸೋಕ್ಕೆ ಹೋಗಲ್ಲ. ಕೇವಲ ಕೆಳಮಟ್ಟದ ಬುದ್ಧಿವಂತಿಕೆಯೇ ಯಾವಾಗಲೂ ಬೇರೆಯವರನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಿರುತ್ತೆ. ಬುದ್ಧಿಶಕ್ತಿ ಮತ್ತು ಪ್ರಾಪಂಚಿಕ ಚತುರತೆ ಎರಡು ಬೇರೆ ಬೇರೆ ವಿಷಯಗಳು. ಚತುರವಾಗಿರೋದು ಯಾವಾಗಲೂ ಬೇರೆಯವರ ತುಲನೆಯಲ್ಲಿ, ಬುದ್ಧಿವಂತರಾಗಿರೋದು ಯಾರದೇ ತುಲನೆಯಲ್ಲಿ ಅಲ್ಲ. ಅದು ಸ್ವಭಾವಯುತವಾದ್ದು. ಹಾಗಾಗಿ ಬುದ್ಧಿವಂತಿಕೆ ಮಹತ್ವದ್ದು. ಯಾಕೆಂದರೆ ಬುದ್ಧಿವಂತಿಕೆ ಯಾವತ್ತೂ ಪೈಪೋಟಿಯಲ್ಲಿರಲ್ಲ, ಅದು ಬರೀ ಜೀವನದ ಒಂದು ಅಭಿವ್ಯಕ್ತಿಯಷ್ಟೇ.